ಉತ್ತರಾಖಂಡ ಹಿಮಾಲಯದ ಪರ್ವತಗಳ ನಾಡು. ಇಲ್ಲಿ ನಮ್ಮ ಜೇನುಗಳ ಹುಡುಕಾಟ ಶುರುವಾಗಿದೆ. ಭೌಗೋಳಿಕವಾಗಿ ಬಹಳ ವಿಭಿನ್ನ ಪ್ರದೇಶ. ಸಮುದ್ರ ಮಟ್ಟದಿಂದ ನಾವೀಗ 12,600 ಅಡಿ ಮೇಲ್ಗಡೆ ಇದ್ದೀವಿ. ಇಲ್ಲಿ ಎಲ್ಲಿ ನೋಡಿದ್ರು ಹಿಮ ಹಾಗೂ ಪೈನ್ ಮರಗಳ ಕಾಡುಗಳು. ಎಷ್ಟು ನೋಡಿದರೂ ಮುಗಿಯದಂಥ ಒಂದು ಸೌಂದರ್ಯ. ಈ ಪರ್ವತಗಳ ಮುಂದೆ ನಾವು ಭಾಳ ಚಿಕ್ಕವರು ಅನ್ನಿಸ್ತಾ ಇದ್ದೀವಿ. ಜೀವ ವೈವಿಧ್ಯತೆ ಇಲ್ಲಿ ತುಂಬ ವಿರಳ. ಕುಡದಲ್ಲೆಲ್ಲ ಶುದ್ಧವಾದ ನೀರು. ಕುರಿ ಮತ್ತು ದನಗಳನ್ನು ಬಿಟ್ಟರೆ ಇವ್ರ ಜೀವನನೇ ಇಲ್ಲ. ಹಾಗೂ ನಶಿಸಿ ಹೋಗ್ತಿರುವಂಥ ಒಂದು ವಿಶೇಷವಾದ ಜೇನು ಸಾಕಾಣಿಕಾ ಕಲೆ ಇವರಲ್ಲಿದೆ. ಅದನ್ನು ಹುಡುಕ್ತಾ ನಾವು ಸುಮಾರು ಹಳ್ಳಿಗಳನ್ನು ದಾಟಿ ಬಂದಿದ್ದೀವಿ. ಈಗ ಹಲ್ತ್ವಾರ್ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಮಗೆ ಜೇನುಗಳು ಸಿಗ್ತಾವಾ ಇಲ್ಲೋ ನೋಡಬೇಕಾಗಿದೆ. ಜೇನನ್ನು ಸಾಕುವಂಥ ಕಟ್ಟಡಗಳು ಸಮೀಪದಲ್ಲೇ ಇದ್ದಾವೆ. ಆದರೆ ಇಲ್ಲಿನ ಯುವಕರಿಗೆ ಜೇನು ಸಾಕುವ ಬಗ್ಗೆ ಆಸಕ್ತಿ ಇಲ್ಲ. ಇಲ್ಲಿ ಕೆಲ ಹಿರಿಯರು ಕೂತಿದ್ದಾರೆ. ಇವ್ರ ಬಳಿ ನಮ್ಮ ಜೇನಿನ ಬಗ್ಗೆ ಏನಾದರೂ ವಿಚಾರ ಸಿಗುತ್ತಾ? ನಾನು ಜೇನುಗಳು ಇದರಲ್ಲಿ ಇರಲಿಲ್ಲ. ನಾವು ಜೇನುಗಳನ್ನು ಹುಡುಕ್ತಾ 4,000 ಕಿಲೋಮೀಟರ್ ಬಂದಿದ್ದೇವೆ. ಜೇನುಗಳನ್ನು ನೋಡಿದೆ ಬಹುಶಃ ಮರಳಿ ಹೋಗಬೇಕು ಅನಿಸ್ತಾ ಇದೆ. ಇದು ಕುರಿಗಳ ಮನೆ ಅಂತ ಹೇಳಿದ್ರು ಅವರು. ಇಲ್ಲೊಂದು ಕುರಿಯ ಚಿಹ್ನೆ ಕೂಡ ಹಾಕಿದ್ದಾರೆ. ಇದರಲ್ಲಿ ಕುರಿಗಳನ್ನು ಸಾಕ್ತಾರಂತೆ. ಬಹಳ ವಿಶೇಷವಾದ ಕಲ್ಚರ್ನ ಈ ಪ್ರದೇಶ ಹೊಂದಿದೆ. ಇನ್ನೊಂದು ಕಡೆ ನಮಗೆ ಜೇನುಗಳ ಬಗ್ಗೆ ಮಾಹಿತಿ ಸಿಕ್ತು. ಕೊನೆಗೂ ಸಿಕ್ಕವರು ಜನಕ್ ಸಿಂಗ್. 70 ವರ್ಷದ ವೃದ್ಧರಾದರೂ ಕೂಡ ತಮ್ಮ ಜೇನುಗಳ ಮೇಲಿನ ಪ್ರೀತಿ ಇವ್ರಿಗಿನ್ನೂ ಹೋಗಿದೆ. ಈ ಮರದ ಕೊಟ್ಟಿಗೆಗಳಿಗೆ ಇವರು ಜೇನನ್ನ ಸಾಕ್ತಾರೆ. ಇಲ್ಲಿ ಕಾಣ್ತಾ ಇರ್ಬೋದು, ಇಲ್ಲಿ ಹುಳಗಳು ಓಡಾಡ್ತಾ ಇದೆ. ಇದು ಜೇನು ಗೂಡುಗಳು. ಅಣ್ಣ, ಈ ಭಾಗದ ಜನರು ಹೇಗೆ ಜೇನು ಸಾಕಾಣಿಕೆ ಮಾಡ್ತಾರೆ ಅಂಥೇಳಿ ನಮಗೆ ನೋಡುವಂಥ ಒಂದು ಒಳ್ಳೆ ಅವಕಾಶ ಸಿಕ್ತು. ಒಳಗಡೆಯಿಂದ ಹೇಗಿದೆ ಅಂಥೇಳಿ ಒಂಚೂರು ನೋಡೋಣ. ನಮ್ಮ ಹಾಗೆ ಬೇರೆ ಪ್ರತ್ಯೇಕ ಬಾಕ್ಸ್ಗಳನ್ನು ಮಾಡಿ ಜೇನನ್ನು ಸಾಕೋದಿಲ್ಲ. ಇಲ್ಲಿ ಆ ಕೊಟ್ಟಿಗೆ ಒಳಗೆ ಒಂದು ಗೂಡು ಥರ ಮಾಡಿ ಹೇಗೋ ಅದರೊಳಗೆ ಕತ್ಲಿರುತ್ತೆ. ಅದನ್ನು ಬಾಕ್ಸ್ ಮುಚ್ಚುವ ಸಮಸ್ಯೆ ಏನಿರಲ್ಲ. ಇಲ್ಲಿ ಕತ್ಲಿರುವ ಕಾರಣ ಆ ಕೊಟ್ಟಿಗೆ ಒಳಗೆ ಅದನ್ನು ಸೇರಿಸ್ಬಿಟ್ಟಿರ್ತಾರೆ ಜೇನುಗೂಡನ್ನು. ಈ ಕೊಟ್ಟಿಗೆಯಲ್ಲಿ ಹೆಚ್ಚಾದ್ರೆ ಒಂದು ಸುಮಾರು 10-15 ಜೇನುಗೂಡುಗಳು ಇದ್ದಾವೆ. ಕೆಳಗಡೆ ಎಲ್ಲ ದನಗಳು ಇದ್ರೆ ಮೇಲ್ಗಡೆ ಅವ್ಕೆ ಬೇಕಾದಂತ ಹುಲ್ಲು ರಾಸುಗಳನ್ನ ಮೇಲೆ ಸೆರೆದಿರ್ತಾರೆ. ಈ ರೀತಿ ಗೂಡುಗಳಲ್ಲಿ ಅವರು ಜೇನನ್ನ ಸಾಕ್ತಾರೆ. ಈ ರೀತಿ 4-5 ಗೂಡುಗಳು ಅಲ್ಲಿ ನೋಡಿ. ಇಲ್ಲಿ ನೋಡಿದಾಗೆ ನಿಮ್ಗೆ ಜೇನು ಕಾಣ್ತಾ ಇದೆ.
ನಮ್ಮಲ್ಲಿಯ ತುಡುವೆ ಜೇನಕ್ಕಿಂತ ಬಿಳಿ ಪಟ್ಟೆಗಳನ್ನು ಇದಾವೆ. ಅಲ್ಲಿ ಕೆಂಪು ಹುಳುಗಳು ಕಪ್ಪು ಪಟ್ಟೆ ಇದ್ದರೆ ಮೈ ಮೇಲೆ ಇಲ್ಲಿ ಬಿಳಿ ಪಟ್ಟೆ ಹುಳುಗಳಿದೆ. ಇದು ಇಲ್ಲಿಯ ತುಡುವೆ ಜೇನುಗಳು. ಚೂರು ನಮ್ಮ ತುಡುವೆ ಜೇನಕ್ಕಿಂತ ಚೂರು ದೊಡ್ಡ ಗಾತ್ರದಲ್ಲಿದ್ದಾವೆ. ಹಾಗೂ ದೊಡ್ಡ ದೊಡ್ಡ ರಟ್ಟುಗಳನ್ನು ಕಟ್ತವೆ. 5-6 ಕೆಜಿ ಜೇನನ್ನು ಸಂಗ್ರಹಣೆ ಮಾಡಬಹುದು. इस हल्द्वार जो विलेज है हमारा लास्ट विलेज है और यहाँ से हमारा केदार कनाल ट्रैक स्टार्ट होता है. मैं आपके बारे में इसके जो है 7000 फीट पे है और मैं आपके यहाँ कब से कितने ईयर्स हाउस हमारे बने और कितने लोग यहाँ रहते. पहले जो हमारे जो हाउस है 100 ईयर्स ओल्ड हाउस है. ये 3 लेयर पे बने थे. इसके पीछे का रीजन है जैसा हमारा विंटर सीजन स्टार्ट होता तो 10 ईयर्स पहले मैक्सिमम यहाँ 3-4 फीट स्नो पड़ती थी. तो जो फर्स्ट वाला जो फ्लोर है उस पर लोग खुद रहते थे. जो हमारा सेकंड फ्लोर जो आपने ये देखा हो इस पर हमारी शीप रहती थी. वो जो लास्ट फ्लोर ये वाला इस पर हमारे काटल रहते थे. इससे क्या होता था बहुत ज़्यादा बर्फ़ गिरती थी तो काफ़ी बॉम रहते थे. और एक अंदर डाइनिंग रूम जैसे बना होता है इसमें सब लोग रहते थे. और इसके जो बाहर ऊपर जो छत इसका लगा उसमें एक जो हम पटाली बोलते रॉकी और इसके लगाने के पीछे भी काफ़ी रीजन है. जैसे विंटर सीजन आता तो बर्फ़ गिरती थी इससे काफ़ी बॉम रहता था. अगर जैसे समर सीजन हमारा स्टार्ट होता था उससे काफ़ी ठंडा रहता था तो हम इसीलिए ऐसे पहले हाउस बनाते थे. और टोटल जो हाउस बने हमारे पाइन वुडन के हाउस बने और यहाँ मैक्सिमम जो लोग रहते 200 के आसपास लोग रहते हैं एक गांव में. और जैसे यहाँ का एजुकेशन हो गया हमारा एजुकेशन पहले अभी रोड अभी आई एजुकेशन के लिए जैसे हम लोग अपना देहरादून हो गया तो देहरादून और हेल्थ इश्यू होता हमारा सारा देहरादून ही. कृषिकर जनक सिंग इवर इली जेन पालने बंद जेन बे बैंक कहोण पूरा जानता हूँ ना मैं. इसका जो मेन नहीं होता मधुमक्खी का मतलब एक कारण से मर गया ना वो तो क्या होती है मक्खियाँ भाग जाती है फैल जाती है पूरे में खत्म मक्खियाँ. तो उसके बारे में मुझे नॉलेज है और उसमें पहचानता भी हूँ पकड़ता भी हूँ. किस सीजन में शायद आती है शायद तो एक तो कार्तिक में आती है कार्तिक अक्टूबर ओके और एक उसमें आती है मई आषाढ़ जून मई जून दो सीजन होता है इसका. एक पेटी में कितना किलो आता है वो तो ऐसा बेटा कि वो उस पर बात है. मानो जैसे हमारे पास सब्जी है अगर इसकी अच्छी उपज है तो ज्यादा आएगी. कम उपज है तो मक्खी का भी यही है कि जैसा बढ़िया होता सीजन तो एक दो किलो 3 किलो निकल सकता है. नहीं होता तो आधा किलो भी निकलता पाव भर भी निकलता. आप बेचते हो लेके बेचते नहीं घर के लिए रिश्तेदारी में अपन घर के लिए. कितना पेटी है आपका पास. मेरे पास दो चार घर थे. और स्वल्प ಇಲ್ಲಿ ಜೇನುತುಪ್ಪನ ತೋರಿಸ್ತೀನಿ ಅಂತ ಹೇಳಿ ಅಂದ್ರು. ಈ ರೀತಿ ಜೇನುತುಪ್ಪ ಈ ರೀತಿ ತುಪ್ಪದ ತರ ಇದೆ. ಈ ನಮ್ಮ ಹಸುವಿನ ತುಪ್ಪ ತರ ಇದೆ ಜೇನುತುಪ್ಪ ನೋಡೋಣ. इसे एक महीने तक अगर एक चम्मच खाएंगे ना बीमारी खत्म और चेहरे में चेहरा बदल जाएगा. एक महीने तक एक चम्मच रीति गट्टी केक रीतियल भाला क्रिस्पी आगे भाला रुचि कूड़ा इदे. रीति जन नावेलू नोड़ी अब यहा हूविंद अंत नम्बर स्थलीय मर महिति इला ಆದರೆ ಭಾಳ ಅದ್ಭುತವಾಗಿದೆ ಜೇನುತುಪ್ಪ. ಜೇನುಗಳ ಬಗ್ಗೆ ನೋಡಲಿಕ್ಕೆ ಉತ್ತಮ ಅವಕಾಶ ಸಿಕ್ತು. ಇದೇ ರೀತಿ ನಮ್ಮ ಸುವರ್ಣವನಕ್ಕೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ನಮಸ್ತೆ.